ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ಈ ಕುಚ್ಚು ಹಾಕೋಕ್ಕೆ ನಾನು ಈ ಥರ ಮಣಿ ತೊಗೊಂಡಿದ್ದೀನಿ ಮತ್ತು ಈ ಥರ ಎಂಟೆಡೆ ದಾರ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಈ ಕುಚ್ಚು ಹಾಕೋದನ್ನ. ಮೊದ್ಲು ಈ ಥರ ದಾರನ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇದು ಲಾಕ್ನ ಬೇಕಿದ್ರೆ ನಾವು ಸಿಂಗಲ್ ಕ್ರೋಷೆ ಅಂತಲೂ ಹೇಳ್ಬೋದು. ಲಾಕ್ ಮಾಡಿ ಆದಮೇಲೆ ನಾವು ಫಸ್ಟ್ ಸ್ಟೆಪ್ಪಲ್ಲೇ ಒಂದು ಮಣಿ ಹಾಕೋತಾ ಇದ್ದೀನಿ. ಈ ಥರ ಮಣಿ ಹಾಕ್ಕೊಂಡು ಅದನ್ನ ಮೊದಲು ಲಾಕ್ ಮಾಡಿ ಆಮೇಲೆ ಅದನ್ನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮಣಿ ಲಾಕ್ ಮಾಡೋದಾದಮೇಲೆ ಒಂದು ಮೂರು ಚೈನ್ ಹಾಕೋಬೇಕು. ಮೂರು ಚೈನ್ ಹಾಕ್ಕೊಂಡು ಅದನ್ನ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡೋದಾದಮೇಲೆ ಈಗ ಆರು ಚೈನ್ ಹಾಕೋತಾ ಇದ್ದೀನಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಈಗ ಆರು ಚೈನ್ ಆಯಿತು. ಇದನ್ನ ಈಗ ಲಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮತ್ತೆ ಮೂರು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಮಣಿ ಹಾಕಬೇಕು. ಇದೇ ಥರ ಮಣಿ ಆದಮೇಲೆ ಮೂರು ಚೈನು, ಆರು ಚೈನು, ಆಮೇಲೆ ಮತ್ತೆ ಮೂರು ಚೈನು, ಮತ್ತೆ ಮಣಿ. ಇದೇ ಥರ ನಿಮ್ಮದು ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಫಸ್ಟ್ ಸ್ಟೆಪ್ನ ಫಾಲೋ ಮಾಡಿ.
ಫಸ್ಟ್ ಸ್ಟೆಪ್ ಆದಮೇಲೆ ಈ ಥರ ಹಿಂಗೆ ಟರ್ನ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಮನಿ ಮೇಲೆ ಚೈನ್ ಹಾಕ್ತಾ ಹೋಗಬೇಕು. ಆ ಮನೆ ನೀವು ಯಾವ್ದು ಮನಿ ತಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಈ ಮನೆಗೆ ಒಂದು 6-7 ಹಾಕ್ತೀನಿ. ಆಮೇಲೆ ಮನೀದು ನೆಕ್ಸ್ಟ್ ಎಂಡಲ್ಲಿ ಅದನ್ನ ಲಾಕ್ ಮಾಡಿಬಿಡ್ತೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಆಯ್ತೀಗ, ನಾನೀಗ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಇದಾದಮೇಲೆ ನಮ್ಮದು ಆರ್ಚ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಆರ್ಚ್ ಹಾಕೋಕ್ಕೆ ಮೊದಲು ನಾವು ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಈ ಥರ ಡಬಲ್ ಕ್ರೋಶೆ ಆದಮೇಲೆ ಒಂದು 3 ಚೈನ್ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ಅದನ್ನು ಅಲ್ಲೇ ಆ ಡಬಲ್ ಕ್ರೋಶೆ ಹಾಕಿರ್ತೀವಲ್ವ, ಈಗ ತೋರಿಸ್ತಾ ಇದ್ದೀನಲ್ವ, ಇದೇ ಥರ ಅದನ್ನ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಸೇಮ್ ಸ್ಟೆಪ್ನ ಫಾಲೋ ಮಾಡಿದರೆ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಆರ್ಚ್ ಕಂಪ್ಲೀಟ್ ಆದಮೇಲೆ ಅದನ್ನ ಮತ್ತೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡಿ ಈ ಥರ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಮಣಿ ಸಿಗುತ್ತೆ. ಮಣಿ ಮೇಲೆ ಮತ್ತೆ ಚೈನ್ಸ್ ಹಾಕಬೇಕು. ಅದಾದಮೇಲೆ ಮತ್ತೆ ಒಂದು ಆರ್ಚ್ ಬರುತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ.
ಆಮೇಲೆ ಈ ಥರ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಗ್ಲೂ ಹಾಕಿ ಅಂಟಿಸಿ, ಮತ್ತು ಇನ್ನೇನು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನ ಕಟ್ ಮಾಡಿ ಅದನ್ನ ಬ್ಯಾಕ್ ಸೈಡ್ಗೆ ಅಂಟಿಸ್ಬಿಡಿ. ನೋಡಿ ಈ ಥರ ಆಗಿದೆ. ಈಗ ಮಣಿಗಳ ಮೇಲೆ ಕುಚ್ಚು ಬರುತ್ತೆ. ಕುಚ್ಚೆಲ್ಲ ಹಾಕಿದ್ಮೇಲೆ ಈ ಥರ ಕಾಣುತ್ತೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.